ಎಲ್ಲರಿಗೂ ನಮಸ್ಕಾರ. ಏಯ್ ಸಮೀರ, ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಮಿತ್ರರಿಗೆ, ನನ್ನ ಸಹೋದರರಿಗೆ ನುಡಿ ನಮನವನ್ನ ಸಲ್ಲಿಸಲಿಕ್ಕೆ ಬಂದಂತ ಎಲ್ಲ ಬಂಧು ಭಗಿನಿಯರೇ, ನಾನು ನುಡಿ ನಮನ ಸಲ್ಲಿಸಲಿಕ್ಕೆ ಬಂದವನಲ್ಲ. ನಾನು ಮೇ 15 ಬಂದು ನಿಮಗೆ ನಮನ ಸಲ್ಲಿಸಲಿಕ್ಕೆ ನಾನು ಆಗ ಬರ್ತೀನಿ. ಈ ನುಡಿ ನಮನ ನನಗೆ ಭಾವನಾತ್ಮಕವಾಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಏಕೆಂದ್ರೆ ಧ್ರುವನಾರಾಯಣ ಅವರ ರಾಜಕೀಯದ ಬದುಕಿನಲ್ಲಿ ನಾನು ಒಂದು ಸಾಕ್ಷಿ ಗುಡ್ಡೆಯನ್ನು ಇಟ್ಟಿದ್ದೇನೆ ಅನ್ನೋದು ನನಗೆ ಗೊತ್ತಿರುವಂತ ಒಂದು ವಿಚಾರ. ಅವರ ರಾಜಕೀಯದ ಬದುಕಿನಲ್ಲಿ ನಾನು ಪುಸ್ತಕ ಬರದೆ ಹೋದ್ರೂ ಕೂಡ ಪ್ರಾರಂಭದ ಮುನ್ನುಡಿಯನ್ನ ಬರೆದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಧ್ರುವನಾರಾಯಣ ಅವರು, ಸಲೀಂ ರವರು, ವಿನಯ್ ಕುಮಾರ್ ಸೊರಕಿಯವರು, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬೆಳೆದವರು. ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದಾಗ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಲೀಡ್ಗಳು. ಬೆಂಗಳೂರು ನಗರದ ಅಧ್ಯಕ್ಷರಾಗಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಂತವ್ರು. ಆವತ್ತಿಂದ ಇವತ್ತವರೆಗೂ ಕೂಡ 40 ಸ್ನೇಹ ಒಂದು ಬಂಧನ. ಅದಾದ ಮೇಲೆ ಸಾವಿನವರೆಗೂ ಸಾವಿನ ಜೊತೆಯಲ್ಲಿ ಸೋದರತ್ವ. ಆ ಸೋದರನ ಕಳ್ಕೊಂಡು ನಾನು ಒಬ್ಬ ಕುಟುಂಬದ ಸದಸ್ಯನ ಕಳ್ಕೊಂಡಿದ್ದೇವೆ ಅಂತ ನನಗೆ ಇವತ್ತು ಎಷ್ಟು ನೋವಾಗ್ತಾ ಇದೆ ಅಂತ ನಾನು ಅದನ್ನ ಇವತ್ತು ಬಿಡಿಸಿ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ. ಇವತ್ತು ನಾವು ಹಿಂದೆ 1 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅವರು ಮಾಡಿದಂತ ಸೇವೆನ, ಸಾಧಕದ ಬದುಕನ್ನ, ಯಾವ ರೀತಿ ಜನ ರಾಜ್ಯ ಜೊತೆ ಅವರ ಸಾವಿನಿಂದ ದುಃಖವನ್ನ ಪಡೆದ್ರು, ಅದೇ ರೀತಿ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಕಾಂಗ್ರೆಸ್ ಪಕ್ಷ ಇವೆಲ್ಲ ಕೂಡ ಧ್ರುವನಾರಾಯಣ ಅವರ ಮರಣದಿಂದ ಇಷ್ಟು ದೊಡ್ಡ ಆಘಾತವನ್ನ ವ್ಯಕ್ತಪಡಿಸಿ ಇವತ್ತು ಆ ಸ್ಥಾನಕ್ಕೆ ನಮ್ಮ ಪಕ್ಷದಲ್ಲಿ ಸದ್ಯಕ್ಕೆ ಆ ಸ್ಥಾನವನ್ನ ತುಂಬುವಂತವರು, ಆ ವಯಸ್ಸಿನಲ್ಲಿ ಆ ಸರಳತೆ, ಆ ನಾಯಕತ್ವ, ಆ ಸದ್ಭಾವನೆ, ಆ ಗುಣಗಳನ್ನ ನಾನು ಶೋಧ್ಯ ಮಾಡಿದ್ರು ಕೂಡ ನನ್ನ ಕೈಯಲ್ಲಿ ಎಲ್ಲೂ ಕೂಡ ಉತ್ತರ ನನ್ನ ಕೈಯಲ್ಲಿ ಸಿಕ್ಕಾಗ್ತಾ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡಿದೀವಿ ಅಂತ ಬಹಳ ಮುಖ್ಯ. ಹಿಂದೆ ಅವರು ರಾಜಶೇಖರ್ ಮೂರ್ತಿಯವರ ಜೊತೆಯಲ್ಲಿ ಕಾರಣಾಂತರದಿಂದ ಬಿಜೆಪಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ನಾನು ಬಹಳ ಒತ್ತಡ ಮಾಡಿ, ನಮ್ಮ ಶ್ರೀಕಂಠರು ಇಲ್ಲೇ ಇದ್ದಾರೆ, ಬಹಳ ಒತ್ತಡ ಮಾಡಿ ನೀನು ಅಲ್ಲಿ ಇರಬೇಡ, ನಿನಗೆ ಯಾಕೆ ಬಾ, ನಾನು ಇದ್ದೀನಿ ಅಂತ ಹೇಳಿ ಒತ್ತಾಯಿಸಿ, ನೀನು ಡೆಲ್ಲಿಗೂ ಬರಬೇಡ ಅಂತ ಹೇಳಿ, ಆವತ್ತಿನ ಕಾಲದಲ್ಲಿ ಸಂತೆ ಮರಳಿ ಕ್ಷೇತ್ರಕ್ಕೆ ಎಸ್ ಎನ್ ಕೃಷ್ಣ ಅವರ ಅನುಮತಿಯನ್ನು ಪಡೆದು ಆತನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಬಿ ಫಾರ್ಮ್ ಅನ್ನ ಮನೆ ಬಾಗಿಲಿಗೆ ಕಳಿಸ್ಕೊಟ್ಟಿದ್ದು ನನಗೆ ನೆನಪಿದೆ. ಅದಾದ ಮೇಲೆ ಈ ದೇಶಕ್ಕೆ ಒಂದು ಇತಿಹಾಸ, ಧ್ರುವನಾರಾಯಣ ಅವರ ಚುನಾವಣೆ ಒಂದೇ ಒಂದು ಮತದ ಅಂತರ ಇಡೀ ದೇಶದ ರಾಜಕಾರಣಕ್ಕೆ ಒಂದು ಇತಿಹಾಸ.
ನಾನು ಯಾಕೆ ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ, ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಗೆದ್ದ ಚುನಾವಣೆ, ಇನ್ನೊಂದು ಸೋತ ಚುನಾವಣೆ. ಮೊನ್ನೆ ಲೋಕಸಭೆಗೆ 1000 ಚಿಲ್ಲರೆ ಓಟ್ನಲ್ಲಿ ಸೋತು, 2500 ಬೂತ್ ಇದೆ. ಒಂದೊಂದು ಬೂತ್ ಅಲ್ಲಿ ಒಂದೊಂದು ಓಟ್ ಹೆಚ್ಚಿಗೆ ಆಗಿದ್ರೆ ಇವತ್ತು ಧ್ರುವ ನಾರಾಯಣ ಅವರು ಡಿ ಕೆ ಸುರೇಶ್ ಜೊತೆಲಿ ಸಂಸತ್ಸದಲ್ಲಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಇದ್ದಿತ್ತು. ನೀವು ಯಾವ ಮಾಡಿದ್ರು, ಅವ್ರ ಹಣೆ ಬರ ಇರ್ಲಿಲ್ವೋ, ಇವತ್ತು ಅವರು ಸೋಲನ್ನು ಅನುಭವಿಸ್ಬೇಕಾಯ್ತು, ಸಾವನ್ನು ಕೂಡ ಅನುಭವಿಸ್ಬೇಕಾಯ್ತು. ನಾನು ಸಾವಿಗೆ ಕಾರಣ ಏನು ಅಂತೇಳಿ ನಾನೀಗ ವ್ಯಾಖ್ಯಾನ ಮಾಡಕ್ಕೆ ಹೋಗುದಿಲ್ಲ. ಈಗ ವ್ಯಾಖ್ಯಾನ ಮಾಡಂತ ಸಂದರ್ಭ ಕೂಡ ಅಲ್ಲ. ಮುಂದಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು. ಅವರು ಸಾವನ್ನ ಪಡೆದಿದ್ದಾರೆ ಅಂತ ಹೇಳಿ ನನಗೆ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗುವಾಗ ನನಗೆ ಬೆಳಿಗ್ಗೆ ಫೋನ್ ಬಂತು. ನಾನು ತಕ್ಷಣ ಎನ್ಕ್ವೈರಿ ಮಾಡಿ ತಕ್ಷಣ ಮಾತಾಡೋಷ್ಟಕ್ಕೆ ಇನ್ನೊಂದು 20 ನಿಮಿಷಕ್ಕೆ ಧ್ರುವನಾರಾಯಣ ನೋ ಮೋರ್ ಅಂತ ತಿರ್ಗಾ ಒಂದು ಮೆಸೇಜ್ ಬಂತು. ನಾನು ಅದನ್ನ ನೋವನ್ನ ತಡ್ಕೊಳಕ್ ಆಗ್ತಾ ಇರಲಿಲ್ಲ, ಸುರೇಶ್ ಕೂಡ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ಈಗೂ ಕೂಡ ನನ್ನ ಕೇಳಿ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಉತ್ತರ ಇವತ್ತು ಎಐಸಿಸಿಯ ಕಾರ್ಯಾಧ್ಯಕ್ಷ ನಮ್ಮ ಜನರಲ್ ಸೆಕ್ರೆಟರಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು, ಅವರ ಜೊತೆ ಇಬ್ರು ಜನರಲ್ ಸೆಕ್ರೆಟರಿ ಬಂದ್ರು. ಒಬ್ಬ ಸಾಮಾನ್ಯವಾಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮೂರವರು ನಮ್ಮ ರಾಜ್ಯದವರು ಇರ್ಬೋದು, ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಯಾವ ರೀತಿ ಅವರು ಜನರ ಪ್ರೀತಿ ವಿಶ್ವಾಸ ನಾಯಕರ ವಿಶ್ವಾಸವನ್ನ ಗಳಿಸಿದ್ರು ಅನ್ನೋದಕ್ಕೆ ನಾನು ಈಗ ಅದನ್ನ ಬಿಡಿಸಿ ನಿಮ್ಮ ಹತ್ರ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ನಾನು ಅವ್ರನ್ನ ಕಾರ್ಯಾಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಎಐಸಿಸಿಯ ಕಾರ್ಯದರ್ಶಿ ಸ್ಥಾನ ದೊರೆತಿತ್ತು. ನಮ್ಮ ಸಲೀಂ ಅಹಮದ್ ಅವ್ರನ್ನ ಕರ್ನಾಟಕ ರಾಜ್ಯಕ್ಕೆ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ರು, ಆಗ ಅವ್ರ ಸ್ಥಾನದಲ್ಲಿ ಅವ್ರನ್ನ ಎಐಸಿಸಿ ಸೆಕ್ರೆಟರಿ ಮಾಡಿದ್ರು. ನಾನು ಫೋನ್ ಮಾಡಿ ಹೇಳ್ದೆ, ನೋಡಯ್ಯ ನಿನ್ಗೆ ಈ ಸ್ಥಾನ ಇದೆ, ನಿನ್ನ ತೆಮ್ಮ ಇದಕ್ಕೆ ಆಂಧ್ರಗೋ ತೆಲಂಗಾಣ ಹೋಗ್ಬೇಕಾಗ್ತದೆ ಅಂತ. ಇಲ್ಲ ಶಿವ ಬೇಡ ಸಾಹೇಬ್ರೆ, ದಯವಿಟ್ಟು ಬೇಡ, ನಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ದಯವಿಟ್ಟು ಬೇಡ ಅಂತೇಳಿ ನನಗೆ ಅವರು ನಿರಾಕರಿಸಿದ್ರು. ಆಮೇಲೆ ವಿಧಿ ನಮ್ಮ ಸ್ನೇಹಿತರು ನಾನು ಸುರೇಶ್ ಎಲ್ಲ ಮಾತಾಡ್ದವು, ಶ್ರೀಕಂಠ ಎಲ್ಲ ಬಹಳ ಜನ ಎಲ್ಲ ನಾವೆಲ್ಲ ಮಾತಾಡ್ದು, ಮಾತಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಕೇಳಿದ್ರು ಹಿಂಗೇನ್ ಬೇಕು ಅಂತೇಳಿ. ಆತನ ಬಯಕೆ ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಆತ ಕಾರ್ಯಾಧ್ಯಕ್ಷರ ಜವಾಬ್ದಾರಿನ ತೆಗೆದುಕೊಂಡು ನನ್ನ ಕೈಗೆ ಡಿ ಕೆ ಸುರೇಶ್ ಅವರು ಯಾವ ರೀತಿ ನನ್ನ ಬದುಕಿನಲ್ಲಿ ಇವತ್ತು ಬದಲಾವಣೆಯನ್ನ ತರ್ತಾ ಇದ್ದಾರೋ ಹಂಗೆ ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಸುರೇಶ್ ಅವರ ಸ್ಥಾನದಲ್ಲಿ ಎಲ್ಲ ತರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಕಷ್ಟದ ಜಿಲ್ಲೆಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಬಹಳ ಸರಳತೆಯಿಂದ ಬಗೆಹರಿಸಿಕೊಂಡು ಬಂದು ನನಗೊಂದು ದೊಡ್ಡ ಆಸ್ತಿಯಾಗಿದ್ರು, ಪಕ್ಷಕ್ಕೂ ಕೂಡ ಒಂದು ಆಸ್ತಿಯಾಗಿದ್ರು, ನಿಮಗೂ ಕೂಡ ಒಂದು ಆಸ್ತಿಯಾಗಿದ್ರು ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಚಾರ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತದೆ. ನಾನು ಒಂದು ಮಾತು ಹೇಳಿದೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಮಹಾತ್ಮ ಗಾಂಧೀಜಿಯವರು ಬದ್ದಾಳ್ಗೆ ಬಂದಂತದ್ದು ಒಂದು ಇತಿಹಾಸ, ಅವರ ತಾತನ ಊರು. ಎಲ್ಲೆಲ್ಲಿಗೆ ಹೋಗ್ಬೇಕು, ಏನೇನ್ ಮಾಡಬೇಕು ಅಂತೇಳಿ ನಿಮ್ಮ ಅವರ ಜಿಲ್ಲೆಯಿಂದ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆನ ಪ್ರಾರಂಭ ಮಾಡ್ತಾರೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನೇನ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನ ಬದ್ದಾಳಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಧ್ರುವನಾರಾಯಣ ಅವರು ಸೂಚಿಸಿದ್ಮೇಲೆ ನಾನು ಕೂಡ ರಾಹುಲ್ ಗಾಂಧಿ ಅವರಿಗೆ ಏನ್ ಮಾಡಬಹುದು, ಎಷ್ಟು ಗಂಟೆಗೆ ನೀವು ಬರಬೇಕು, ಏನು ಅಂತ ಹೇಳಿ ಪ್ರತಿಯೊಂದು ದಿನದ ಟೂರ್ ಪ್ರೋಗ್ರಾಮ್ ಕೂಡ ಆಗ್ತೇವೆ.
ಅಲ್ಲಿ ಎಸಿಸಿ ಮಟ್ಟದಲ್ಲಿ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಮ್ಮ ಕೆ ಜೆ ಜಾರ್ಜ್ ಅವರು, ಹರಿಪ್ರಸಾದ್ ಅವರು ಮತ್ತು ನಮ್ಮ ಸಲೀಂ ಅವರು ಇದ್ರು. ಸೊ ನಾನೇನು ಅವ್ರಿಗೆ ಐಡಿಯಾ ಕೊಟ್ಟೆ, ಹಿಂದೆ ಏನು ನಾವು ಯಾವ ರೀತಿ ನಮ್ಮ ಮೇಕೆದಾಟ್ ಪಾದಯಾತ್ರೆ ಮಾಡಿದೆ ಇದನ್ನೆಲ್ಲ ಎಸಿಸಿ ಅವರಿಗೆ ನಾನು ವಿವರಣೆಯನ್ನ ಕೊಟ್ಟೆ, ಯಾವ ರೀತಿ ನಮ್ಮ ಪಾದಯಾತ್ರೆ ನಮ್ಮ ಅನುಭವ ಅಂತೇಳಿ. ಅವರು ಕೂಡ ಈ ದೇಶದ ಎಲ್ಲ ನಾಯಕರುಗಳು ಯಾವ ರೀತಿ ಪಾದಯಾತ್ರೆಯನ್ನು ಮಾಡಿದ್ದಾರೆ ಅಂತೇಳಿ ಅದು ಕೂಡ ಚರ್ಚೆ ಮಾಡಿದ್ರು. ಸೊ ಒಂದೊಂದು ದಿನ ಒಂದೊಂದು ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮಧ್ಯೆ ಬಂತು. ಅದಕ್ಕೆ ಅವರು ಒಂದು ನನಗೊಂದು ಮನವಿ ಇಟ್ರು, ಸಾಹೇಬ್ರೆ ನನಗೆ ಬಹಳ ಗೌರವದಿಂದ ಕಾಣ್ತಾ ಇದ್ರು, ನನ್ನ ಹೆಸರು ಹಿಡಿದು ಕರೆಯಕ್ಕೆ ಹೋಗ್ತಿರ್ಲಿಲ್ಲ ಅವರು, ನನಗೆ ಸರ್ ಅಂತ ಬಹಳ ಆತ್ಮೀಯತೆಯಿಂದ ನನ್ನನ್ನ ಕಾಣ್ತಾ ಇದ್ರು. ಅವ್ರು ಹೇಳಿದ್ರು ನನಗೊಂದು ಆಸೆ ಇದೆ. ಏನ ಆಸೆ ಅಂತ, ಇವತ್ತು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ಸ್ಥಳಕ್ಕೆ ನಾವು ರಾಹುಲ್ ಗಾಂಧಿಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ. ಭಾರತ್ ಜೋಡೋ ಯಾತ್ರೆ ಇಲ್ಲಿ ನಡೀತಾ ಇದೆ. ಭಾರತ್ ಜೋಡೋ ಅಂದ್ರೆ ಇಡೀ ಭಾರತದಲ್ಲಿ ಜನತೆಯನ್ನ ಒಂದು ಸೇರಿಸುವಂತ ಒಂದು ಈ ಪವಿತ್ರವಾದಂತ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೀತಾ ಇದ್ದಾರೆ. ಮಧ್ಯದಲ್ಲಿ ನಾವು ಬದ್ನಾಳ್ ಅವರಿಗೆ ಊರಿಗೆ ಹೋಗ್ತಾ ಇದ್ದೇವೆ. 30-40 ವರ್ಷದಿಂದ ಎರಡು ಸಮಾಜದ ಜನ ಬೇರೆ ಬೇರೆ ಇದ್ದಾರೆ, ನೋವಿನಲ್ಲಿ ಇದ್ದಾರೆ. ಯಾವುದೋ ರಾಜಕಾರಣದ ಕುಲ್ಲಿಷದ ರಾಜಕಾರಣದಿಂದ ಆಯ್ತು, ಅವರ ಬದುಕು ಅವರ ಜೀವನ ಅವರ ಹೃದಯ ಒಂದಾಗಬೇಕು. ಅದಕ್ಕೆ ಇಬ್ಬರು ನಡುವೆ ನಡುವಲ್ಲಿ ಒಂದು ಕಂದಕ ಇದೆ, ಆ ಕಂದಕವನ್ನ ನೀವು ತಿಳಿ ಮಾಡಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ಟು ಆಗ ಏನ್ ಮಾಡ್ಬೇಕು ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು ನಾವು ದೇಹದಿಂದ ಯಾರೋ ಕೆಲವನ್ನ ಕರೆಸ್ತೋ, ಈ ಪೇವರ್ಸ್ ಈ ರೋಡ್ ರೆಡಿ ಮಾಡೋರನ್ನು ಕೂಡ ಕರೆಸ್ತೋ, ತಿರ್ಗಾ ಅವ್ರು ಒಂದು 7 ಲಕ್ಷ ರೂಪಾಯಿ ಅನ್ನೋ ದುಡ್ಡನ್ನು ಕೂಡ ನಾವು ಕೊಟ್ಟು ನಾನು ಆತನಿಗೆ ಜವಾಬ್ದಾರಿನ ವಹಿಸ್ತೆ. ಅವರ ಜೊತೆ ಅವ್ರು ನಮ್ಮ ಪಕ್ಷದ ಈಗ ಜನರಲ್ ಸೆಕ್ರೆಟರಿ ಇದ್ದಾರೆ ಇಲ್ಲಿ, ಆ ಬಸವರಾಜು ಸರ್, ಬಸವರಾಜು ನಮ್ಮ ಬಾಲರಾಜು ಕೇಶವಮೂರ್ತಿ ಇವರಿಗೆಲ್ಲ ಈ ಜವಾಬ್ದಾರಿಯನ್ನು ವಹಿಸ್ತು. ಆಗ ವೀರಶೈವರಿಗೂ ಸವರ್ಣೀಯರಿಗೂ ಮತ್ತು ಪರಿಶಿಷ್ಟ ಜಾತಿಯವರಿಗೂ ಒಂದು ಕಂದ ರೋಡ್ ಇರಲಿಲ್ಲ, ನಿಂತೋಗಿತ್ತು. ಇಬ್ರು ಜಗಳ ಮಾಡಿ ಕೊನೆಗೆ ಅವ್ರು ಹೇಳಿದ್ರು ಇವರಿಬ್ಬರ ಮನಸ್ಸನ್ನು ಒಂದ ಮಾಡಬೇಕು, ಆಮೇಲೆ ರಾಹುಲ್ ಗಾಂಧಿ ಅವರು ಇಬ್ರು ಜೊತೆಯಲ್ಲೂ ಕೂಡ ಜೊತೆಯಲ್ಲಿ ಊಟ ಮಾಡಬೇಕು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟರು. ಇದು ಇವತ್ತು ಧ್ರುವ ನಾರಾಯಣ ಇಲ್ಲದೆ ಇರಬಹುದು, ಮುಂದಕ್ಕೆ ರಾಹುಲ್ ಗಾಂಧಿ ಅವರು ತಿರ್ಗಾ ನಡೆಯಕ್ ಆಗದೆ ಇರಬಹುದು, ಆದ್ರೆ ಇವತ್ತು ಸವರ್ಣೀಯರಿಗೂ ಮತ್ತು ದಲಿತರಿಗೂ ಇದ್ದಂತ ವೈಮಶ್ಯನ್ನ ಜೋಡ ಮಾಡುವಂತ ಕೆಲಸವನ್ನ ಭಾರತ್ ಜೋಡೋ ಸಂದರ್ಭದಲ್ಲಿ ಅವರ ಎರಡು ಹೃದಯಗಳನ್ನ ಒಂದು ಮಾಡಿ ಒಟ್ಟಿಗೆ ಸೇರಿಸಿ ರಸ್ತೆ ನಿರ್ಮಾಣ ಮಾಡಿ ಜೊತೆಗೆ ಊಟ ಮಾಡಿಸಿದಂತ ಒಂದು ಇತಿಹಾಸ ಇವತ್ತು ಧ್ರುವನಾರಾಯಣನಿಗೆ ಇವತ್ತು ಇದೆ. ಇದೊಂದು ಸಾಕ್ಷಿ ಗುಡ್ಡೆ. ನಾವೆಲ್ಲ ಸಾಕ್ಷಿ ಗುಡ್ಡೆ ಅಂತ ಮಾತಾಡ್ತೀವಲ್ಲ, ಇದು ಮಾನವೀಯತೆಯ ದೃಶ್ಯ. ಮನುಷ್ಯನಲ್ಲಿ ಹೃದಯತ್ವ ಮಾನವೀಯತೆಗೆ ಇವೆಲ್ಲ ಕೂಡ ಒಂದು ಸಾಕ್ಷಿ. ಇದು ಸಣ್ಣದಿರ್ಬೋದು, ಇದು ಬಹುಶಃ ನೀವು ಆ ಗೋಡೆಗಳ ಮೇಲೆ ಹೋಗಿ ಆ ಗೋಡೆ ಮೇಲೆ ನಾವು ಕೂಡ ನಮ್ಮ ಕೈಯಲ್ಲಿ ಬಣ್ಣ ಹಾಕೊಂಡು ನಮ್ಮ ಗುರುತುಗಳನ್ನ ನಾವು ಇಟ್ಟಿದ್ದೇವೆ. ರಾಹುಲ್ ಗಾಂಧಿ ಅವರು ಗುರುತುಗಳನ್ನು ಇಟ್ಟಿದ್ದಾರೆ. ಎರಡು ಸಮಾಜದ ಬಗ್ಗೆ ಮಧ್ಯದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೀವಿ. ಇದಕ್ಕಿನ್ನ ಒಬ್ಬ ಮನುಷ್ಯ ಇನ್ನೇನು ಈ ಸಮಾಜಕ್ಕೆ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವೇ ಇದಕ್ಕೆ ನೀವು ಕಲ್ಪನೆಯನ್ನು ಮಾಡ್ಕೋಬೇಕು. ಸುಮಾರು 16 ಜನ ಜೈಲಲ್ಲಿದ್ದಾರೆ, ಜೈಲಿಂದ ಈಚೆ ಬಂದಿದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಇದ್ದಂತ ಗಾಯ ಇದೆಯಲ್ಲ, ಹೃದಯದಲ್ಲಿ ದಿನ ಪೆಟ್ಟು ತಿಂದು 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 ಇದ್ದಂತ ಒಂದು ನೋವು ಇದೆಯಲ್ಲ, ಆ ನೋವನ್ನ ಯಾರು ಕೂಡ ದೂರ ಮಾಡಕ್ ಆಗ್ತಿರ್ಲಿಲ್ಲ. ಅಂತ ದೊಡ್ಡ ಹೃದಯ ಕನಸುಗಾರ ನನ್ನ ಸೋದರ ಧ್ರುವನಾರಾಯಣ ಇವತ್ತು ಇಲ್ಲ. ಸೊ ಇವತ್ತು ನನಗೆ ಬಹಳ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ನನಗೆ ಇದೆ. ಸಾವಿಗೂ ಹುಟ್ಟಿಗೂ ನಡುವೆ ಒಂದು ಪುಟ್ಟ ಜೀವನವನ್ನು ಇಟ್ಟು ಬರಲಾರದಷ್ಟು ಜವಾಬ್ದಾರಿಯನ್ನು ಕೊಟ್ಟು ಮರೆಯಲಾದಷ್ಟು ಬಾಂಧವ್ಯವನ್ನು ಕೂಡ ಇಟ್ಟು ಇವತ್ತು ನಮ್ಮ ಮನಸ್ಸಿಗೆ ಬಹಳ ನೋವು ಉಂಟಾಗಿದೆ. ಆ ನೋವು ಹೆಂಗೆ ದೂರ ಮಾಡಿಕೊಳ್ಬೇಕು, ಏನ್ತಲೇ ದೂರ ಮಾಡಿಕೊಳ್ಬೇಕು, ಇದು ಧ್ರುವನಾರಾಯಣರವರು ನಿಮ್ಮ ಕೊಟ್ಟಂತ ಒಂದು ದೊಡ್ಡ ಶಕ್ತಿ, ತಾಳ್ಮೆ,
ಸಹನೆ. ನಾನಿವತ್ತು ದರ್ಶನ್ ಅವರಿಗೆ ವೋಟ್ ಕೊಡಿ ಅಂತ ಕೇಳಲಿಕ್ಕೆ ನಿಮ್ ಮುಂದೆ ನಾನು ನಿಂತಿಲ್ಲ. ನಾನು ದರ್ಶನ್ ಅವರಿಗೆ ಟಿಕೆಟ್ ನಾನು ಕೊಟ್ಟಿಲ್ಲ, ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ, ಮಲ್ಲಿಕಾರ್ಜುನ್ ಕೊಟ್ಟೆ, ಖರ್ಗೆ ಅವ್ರು ಕೊಟ್ಟಿಲ್ಲ. ಕೊಡ್ಸೋರು ನೀವು. ನಾನು ಇಲ್ಲಿ ಸಭೆಯಲ್ಲಿ ಹೇಳಬೇಕಾಗ್ತದೆ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನ, ನಿಮ್ಮ ಕೂಗು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳಿಸಿ. ಇವತ್ತು ದರ್ಶನ್ ಅರ್ಜಿ ಹಾಕ್ಲಿಲ್ಲ, ನಾನು ಎಂ ಎಲ್ ಎ ಆಗ್ಬೇಕು ಅಂತ ಬಯಸ್ಲಿಲ್ಲ. ನೀವು ಅವ್ರನ್ನ ಎಂ ಎಲ್ ಎ ಆಗ್ಬೇಕು ಅಂತ ಬಯಸಿ ನೀವು ಟಿಕೆಟ್ ತೆಗೆದುಕೊಂಡಿದ್ದೀರಿ. ಹೊರತು ದರ್ಶನ್ ಟಿಕೆಟ್ ತೆಗೆದುಕೊಂಡಿಲ್ಲ. ಇದು ತಾವು ಗೊಂದಲಿಟ್ಕೊಳ್ಬೇಕು. ನೀವು ಟಿಕೆಟ್ ತೆಗೆದುಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ನೋವನ್ನ, ತಮ್ಮ ವಿಚಾರವನ್ನ ತಾವ್ ಹೇಳ್ತೇವೆ. ಹೊರತು ದರ್ಶನ್ ಬೇಕು ಅಂತ ಹೇಳಲಿಲ್ಲ. ಈ ಎಲೆಕ್ಷನ್ ನಿಮ್ಮ ಎಲೆಕ್ಷನ್, ನಿಮ್ಮ ಹೋರಾಟ, ಅದನ್ನೇ ಇವತ್ತು ಸುರೇಶ್ ಅವರು ಮತ್ತು ಎಲ್ಲ ನಮ್ಮ ವೇದಿಕೆಯಲ್ಲಿ ಮಾಡಿದಂತ ನಾಯಕರು ಇದು ನಿಮ್ಮ ಜವಾಬ್ದಾರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಇವತ್ತು ಒಳ್ಳೆಯವರಿಗೆ ಕಾಲ ಇಲ್ಲ. ನನಗೂ ದೇವ್ರ ಮೇಲೂ ಕೋಪ ಬರ್ತಾ ಇದೆ. ದೇವರು ಒಬ್ಬ ಕ್ರೂರಿ ಅನ್ಸ್ತಾ ಇದೆ ನನಗೆ. ದೇವರ ಬಗ್ಗೆ ನಂಬಿಕೆ ಇರೋ ನಾನು, ಆದ್ರೂ ಕೂಡ ದೇವರು ಇಂತ ಒಂದು ಇಷ್ಟು ಜಲ್ದಿ ಇಂತ ಒಬ್ಬ ಮನುಷ್ಯನನ್ನ ಕಡೆ ತೆಗೆದುಕೊಳ್ಬಾರದು ಅನ್ನೋದು ನನಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ಈ ಯಮ ಯಾರಿಗೂ ಕೂಡ ಕ್ಷಮ ತೋರಿಸುದಿಲ್ಲ. ನನಗೆ, ನಾನು ಕೋಆಪರೇಷನ್ ಮಿನಿಸ್ಟರ್ ಇದ್ದಾಗ, ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದೆ, ಆಗ ನನ್ನ ಜೊತೆ ಒಬ್ಬ ಅಧಿಕಾರಿ ಒಬ್ಬ ಇದ್ದ, ಮುದ್ನೂರ್ ಅಂತ ಒಬ್ಬ ಅಧಿಕಾರಿ ಇದ್ದ. ವಿಲಾಸರಾವ್ ದೇಶ್ಮುಖ್ ಅವರು ಬಂದಿದ್ರು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟ್ ಅಲ್ಲಿ ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದೆ 14th June 2000 ಆಗ ನನ್ಗೆ ರಾತ್ರಿ ಒಂದು ಪಾಠ ಹೇಳ್ಕೊಟ್ಟ ಅವನು. ಏನ್ ಹೇಳ್ದ ಅಂದ್ರೆ, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕರ್ಣಾ ನಾಸ್ತಿ ತಸ್ಮಾ ಜಾಗೃತ 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 ಅಂತ. ಅಂದ್ರೆ ಮನಸ್ಸು ಬಹಳ ಚಂಚಲವಾದಂತೆ, ಹಣ ಯೌವನ ಯಾವುದೂ ಶಾಶ್ವತವಾಗಿರುವುದಿಲ್ಲ ಅಂತ. ನೀನೇನಾದ್ರೂ ನೀನ್ ಸಾಧನೆ ಮಾಡಬೇಕಾದ್ರೆ ನೀನು ಲೇಟ್ ಮಾಡಕ್ ಹೋಗ್ಬೇಡ. ಯಾರಿಗಾರು ಒಂದು ಸಹಾಯ ಮಾಡಬೇಕಾದ್ರೆ, ನೀನ್ ಯಾರಿಗಾರು ಒಬ್ರು ದಾನ ಮಾಡಬೇಕಾದ್ರೆ, ಒಂದೇನಾದ್ರು ಒಂದು ತೀರ್ಮಾನ ಮಾಡಬೇಕಾದ್ರೆ, ನೀನು ಜಾಗೃತವಾಗಿ ಮಾಡು ಅಂತ ಹೇಳಿ ಬ್ರದಲೇನ್ ಮಹಾರಾಜ ಹೇಳ್ದ ಅಂತ ಹೇಳಿ ನನಗೆ ಪಾಠ ಹೇಳ್ಕೊಟ್ಟ. ನಮ್ಮ ದಾನಶೂರ ಕರ್ಣ ತನ್ನ ಕಿವಿಯಿಂದ ಕವಚವನ್ನ ತೀರ್ದು ಕೊಡಬೇಕಾದ್ರೆ ಅವನ ಎಡಗೈಯಿಂದ ಬಲಗೈ ಕೊಟ್ರೆ ಮನಸ್ಸು ಏನಾದ್ರು ಬದಲಾವಣೆ ಆಗೋಗ್ತದೇನೋ ಅಂತ ಹೇಳಿ ಎಡಗೈಲೇ ತೆಗೆದು ಕವಚವನ್ನ ಕೊಟ್ಟಂತೆ. ಹಂಗೆ ಯಾವ್ದಾರ ಒಂದು ತೀರ್ಮಾನ ಮಾಡಬೇಕು, ಒಬ್ಬ ಸಹಾಯ ಮಾಡಬೇಕು ಅನ್ನೋದು, ಒಂದು ಒಳ್ಳೇದು ಮಾಡಬೇಕು ಅಂತಂದ್ರೆ ನಾವು ಎರಡು ಮನಸ್ಸು ಎರಡು ದ್ವಂದ್ವದಿಂದ ಮಾಡಬಾರ್ದು, ಒಂದೇ ಮನಸ್ಸಿನಿಂದ ಸಹಾಯ ಮಾಡಬೇಕು ಅಂತ ಹೇಳಿ ನನಗೆ ಪಾಠ ಹೇಳ್ದ. ರಾತ್ರಿ 11 ಗಂಟೆಗೆ ಪಾಠ ಹೇಳ್ದ. ಬೆಳಗ್ಗೆ 7 ಗಂಟೆಗೆ ನನ್ನ ಪ್ರೈವೇಟ್ ಸೆಕ್ರೆಟರಿ ವಿಶ್ವನಾಥ್ ರೆಡ್ಡಿ ಫೋನ್ ಮಾಡ್ತಾರೆ, ಸರ್ ಮುದ್ನೂರ್ ಅವರು ಸತ್ತೋಗಿದ್ದಾರೆ ಸರ್, ಇನ್ನಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅಂತ ಹೇಳಿದ. ಹಂಗೆ ಧ್ರುವನಾರಾಯಣ ಅವರು ನನಗೆ ಎಲೆಕ್ಷನ್ಗೆ ಅವ್ರ ಟಿಕೆಟ್ ಆಸೆ ಎಲ್ಲಿಂದ ಬಯಸ್ಬೇಕು, ಇನ್ನೇನ್ ಆಸೆ ಅಂತ, ಇನ್ನೊಂದು ಟಿಕೆಟ್ ಮಾತ್ರ ಅವ್ರ ಆಸೆ ಇತ್ತು. ನಾನು ಅದನ್ನ ಈಗ ನಾನು ಮಾತಾಡಕ್ ಹೋಗುದಿಲ್ಲ. ನಾನು ಹೇಳ್ತೀನಿ ಯಾವ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಟಿಲಿ ಏನ್ ಹೇಳ್ಬೇಕು ಅಂತ ನಾನು ಹೇಳ್ತೀನಿ, ಅದು ಬೇರೆ ವಿಚಾರ. ಆದ್ರೆ ನಾನು ಕೊಟ್ಟಂತ ಪ್ರತಿಯೊಂದು ಜವಾಬ್ದಾರಿ ಕೂಡ ಎಷ್ಟು ಪ್ರಾಮಾಣಿಕತೆಯಿಂದ ಪಕ್ಷದ ಹಿತವನ್ನ ಗಮನದಲ್ಲಿಟ್ಕೊಂಡು ಅವರು ಸರ್ವಿಸ್ ಮಾಡಿದ್ರು ಅಂತಂದ್ರೆ, ಇವತ್ತು ಮುಂದಕ್ಕೆ ಈ ನಾನೇನು ಕಾಂಗ್ರೆಸ್ ಪಕ್ಷದ ಸ್ಥಾನದ ಅಧ್ಯಕ್ಷ ಆಗಿ ನನ್ನನ್ನ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ, ನಾನು ಮುಂದಕ್ಕೆ ಇನ್ಯಾರು ಒಬ್ಬ ಹೆಸರನ್ನ ನನ್ನ ಸ್ಥಾನದಿಂದ ಬಿಟ್ಟು ಹೋಗುವಂತ ಸ್ಥಾನದಲ್ಲಿ ಇನ್ನೊಂದು ಯಾವ್ದಾರು ಒಂದು ಹೆಸರಿತ್ತು ಅಂದ್ರೆ ಅದು ಧ್ರುವನಾರಾಯಣ್ ಅನ್ನೋದನ್ನ, ಆ ಶಕ್ತಿ, ಆ ಸಾಮರ್ಥ್ಯ, ಆ ನಾಯಕತ್ವ, ಆ ತಾಳ್ಮೆ ಎಲ್ಲ ಕೂಡ ಆ ಧ್ರುವನಾರಾಯಣ್ ಅಲ್ಲಿ ಇತ್ತು. ಸೊ ಈಗ ಅವ್ರು ಇಲ್ಲ, ಇನ್ ಚರ್ಚೆ ಮಾಡೋದು ಬೇಡ. ನಾನು ಅವರಿಗೆ
ನಮನ ಹೇಳಲಿಕ್ಕೆ ಬಂದವನಲ್ಲ. ಇವತ್ತು ನಮನ ನಾನು ಹೇಳುದಿಲ್ಲ. ಮೇ 15ನೇ ತಾರೀಕು ಆದ್ಮೇಲೆ ನಿಮ್ಮ ಹತ್ರ ಬಂದು ಅವರ ಭಾವನೆ, ಅವರ ಆಚಾರ, ಅವರ ವಿಚಾರ, ಅವರ ಬದುಕು, ನೀವು ತೆಗೆದುಕೊಂಡಂತ ಟಿಕೆಟ್ ಗೆ ನೀವ್ ಯಾವ ರೀತಿ ಉತ್ತರವನ್ನ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾನು ಅವತ್ತು ನಿಮ್ಗೆ ದ್ರೋಹದಲ್ಲ ನಮನ ಹೇಳೋದು, ನಿಮ್ಗೆ ನಮನ ಹೇಳುವಂತ ಶಕ್ತಿ ಆ ಶ್ರೀಕಂಠೇಶ್ವರ ಮತ್ತು ಆ ಚಾಮುಂಡಿ ಕೊಡ್ಲಿ ಅಂತೇಳಿ ಆ ತಾಯಿಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.